ಬರೀ ಇದೇ ಆಯ್ತು, ಬಾಡಿಗೆ ಕೊಡೋಕ್ಕಾಗಲ್ಲ ಅಂದರೆ ಹೇಳಿಬಿಡು, ನಾನು ಬೇರೆಯವ್ರು ಯಾರಾದರೂ ಬಾಡಿಗೆ ಕೊಡೋರು ಇದ್ರೆ ಹುಡ್ಕೊಂತೀನಿ. ಬಾಡಿಗೆ ಕಟ್ಟಕ್ಕಾಗ್ತಿದ್ರೆ ಫುಟ್ಪಾತಲ್ಲಿ ಸಂಸಾರ ಮಾಡಿದ್ಯಾ? ಥೂ, ಎಂಥ ಒಂದು ಸಾಹಸದ. ತಗೊಳ್ಳಿ, ಒಣಗಿದೆ. ಇವತ್ತು ತುಂಬಾ ಕೆಲಸ ಮಾಡಿದ್ದೀರಾ, ಸ್ವಲ್ಪ ಹೊತ್ತು ಮಲಗಬಾರ್ದಾ? ಇಲ್ಲ, ಹೊರಡಬೇಕು. ಹೋಗಿ ಬರ್ತೀನಿ. ಮಳೆ ಬರಂಗಿದೆ, ಹುಷಾರಣ. ಮೇಡಮ್, ನೀವು ಕೊಟ್ಟಿರೋ ಲೊಕೇಶನ್ಗಿಂತ ಸ್ವಲ್ಪ ದೂರ ಹೋಗ್ಬೇಕು. ಒಂದು 10 ರೂಪಾಯಿ ಜಾಸ್ತಿ ಕೊಡಿ. ಆ್ಯಪಲ್ಲಿ ತೋರಿಸೋ ಅಷ್ಟು ಇಸ್ಕೊಳ್ಳಿ. ಮೇಡಮ್, ಮಳೆ ಬರ್ತಿದೆ, ನೀವು ಹಾಕಿರೋ ಲೊಕೇಶನ್ಗಿಂತ ದೂರ ಹೋಗ್ಬೇಕು. ನಿಮ್ಮ ಆ್ಯಪಲ್ಲಿ ಲೊಕೇಶನ್ ಕರೆಕ್ಟಾಗಿ ತೋರಿಸ್ತಿಲ್ಲ ಅಣ್ಣ. ಒಂದೊಂದು ಸಲ ಆ ಥರ ಆಗೋಗುತ್ತೆ ಮೇಡಮ್. ಸರಿ, ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಊರು ತುಂಬ ಬದಲಾಗಿದೆ ಸರ್. ಮನೆ ಬಾಡಿಗೆ, ಪೆಟ್ರೋಲ್, ಮಕ್ಕಳು ಸ್ಕೂಲ್ ಫೀಸ್ ಕೂಡ ತುಂಬ ಜಾಸ್ತಿ ಆಗಿದೆ. ಜೀವನ ನಡೆಸೋದೇ ಕಷ್ಟ. ಊರು ಬೆಳೆದಿದೆ, ಎಲ್ಲರ ಹತ್ರನು ಗಾಡಿನೂ ಇದೆ. ಟ್ರಾಫಿಕ್ಕಿಂದ ನಮ್ಮ ಕೆಲಸನೂ ಕಷ್ಟ ಆಗಿದೆ. ಹಗಲು ರಾತ್ರಿ ಆಟೋ ಓಡಿಸಿ ಒಂದು 500 ಸಾವಿರನೂ ಸಂಪಾದಿಸ್ತೀವಿ. ಓನರ್ಗೆ, ಪೆಟ್ರೋಲ್ಗೆ ಅಂತ ಮನೆಗೊಂದು 200-300 ತೊಗೊಂಡೋದ್ರೆ ಹೆಚ್ಚು. ಅದರಲ್ಲೂ ಈಗೀಗ ಓಲಾ ಊಬರ್ ಅಂತ ಬಂದು ಆಕಾಶ ಸಿಗೋದು ಕಷ್ಟ ಆಗಿದೆ ಸರ್. ಕಸ್ಟಮರ್ಸ್ ಲೊಕೇಶನ್ ಎಲ್ಲೋ ಹಾಕ್ತಾರೆ, ಆಮೇಲೆ ಇಲ್ಲೇ ಮುಂದೆ ಸರ್, ಇನ್ನೊಂಚೂರು ಮುಂದೆ ಸರ್ ಅಂತ ಬೇರೆಲ್ಲ ಕರ್ಕೊಂಡು ಹೋಗ್ತಾರೆ. ಮಳೆ ಗಾಳಿ ಏನೂ ನೋಡದೆ ಓಡಿಸಿದ್ರು 10 ರೂಪಾಯಿ ಹೆಚ್ಚು ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಸರ್ ಜನ. ಈಗಿದೆ ಜೀವನ. ಅಯ್ಯೋ, ಮೇಡಮ್ ಗಾಡಿ ತಿರುಗಿಸೋಕ್ಕಾಗಲ್ಲ, ಮಳೆ ನೀರು ನಿಂತಿದೆ. ಇಲ್ಲೇ ಒಂದು 10 ಹೆಜ್ಜೆ ತಾನೆ, ನಡ್ಕೊಂಡು ಹೋಗೋಕ್ಕಾಗತ್ತಾ? ನಾನು ಹೇಳಿರೋ ಜಾಗ ಇದಲ್ಲ, ರಾತ್ರಿ ಆಗಿದೆ, ಒಬ್ಬಳೆ ಹೋಗೋಕ್ಕಾಗೋದಿಲ್ಲ. ದುಡ್ಡು ಕೊಟ್ಟಿರೋದು ಮನೆಗೆ ಡ್ರಾಪ್ ಮಾಡೋಕ್ಕೆ. ಮೇಡಮ್ ನೀವೇ ನೋಡಿ, ರೋಡ್ ತುಂಬ ನೀರು ನಿಂತಿದೆ, ಗಾಡಿ ಎಳೆಯಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ರೀ, ನಮ್ಮ ಹತ್ರ ಇಷ್ಟೇ ಉಳಿದಿರೋದು. ಗಾಡಿ EMI, ಬಡ್ಡಿ, LPG ಎಲ್ಲ ಜಾಸ್ತಿ ಆಗಿದೆ ಸರ್. ಸರ್, ಆ ರೂಟಲ್ಲಿ ಜಾಮ್ ಆಗಿದೆಯಂತೆ, ಮನೆಗೆ ಹೊರಟೆ. ತುಂಬ ದೂರ ಆಗುತ್ತೆ, ರೈಡ್ ಕ್ಯಾನ್ಸಲ್ ಮಾಡಿಬಿಡ್ತೀರಾ? ಬೇರೆ ರೂಟ್ ಇಲ್ವಾ? ನೀವು ಕ್ಯಾನ್ಸಲ್ ಎಲ್ಲ ಮಾಡೋಕ್ಕಾಗಲ್ಲ, ಅವರು ತುಂಬ ಕೆಲಸ ಇದೆ, ಕಿರಿಕ್ ಮಾಡಬೇಡ. ಟ್ರಾಫಿಕ್ಕಲ್ಲಿ ಗಂಟೆ ಗಂಟೆ ನಿಂತಿರ್ತೀವಿ ಸರ್, ಎಷ್ಟೋ ಬಾಡಿಗೆ ಮಿಸ್ ಆಗುತ್ತೆ. ನಾವೇ ರೈಡ್ ಕ್ಯಾನ್ಸಲ್ ಮಾಡಿದರೆ ಆ್ಯಪ್ ಅವರು ನಮ್ಮ ರೇಟಿಂಗ್ ಕಟ್ ಮಾಡ್ತಾರೆ.
ತುಂಬ ಸಲ ಮಾಡಿದರೆ ಡ್ರೈವರ್ಗಳನ್ನೇ ಬ್ಲಾಕ್ ಮಾಡ್ತಾರೆ. ಅದಕ್ಕೆ ನಾವು ಕಸ್ಟಮರ್ಸ್ಗೆ ಕ್ಯಾನ್ಸಲ್ ಮಾಡೋಕ್ಕೆ ಹೇಳ್ತೀವಿ. ಪಾಪ ಅವ್ರಿಗೂ ಗಾಡಿ ಸಿಕ್ಕಿರಲ್ಲ, ಈ ಟ್ರಾಫಿಕ್ಕಿಂದ ಎಲ್ರಿಗೂ ಕಷ್ಟ ಸರ್. ಅಯ್ಯೋ ಮೇಡಮ್, ಎಲ್ಲಿದ್ದೀರಾ? ಡೆಡ್ ಎಂಡ್ ಇದು. ಓ, ನೀವು ಆ ಕಡೆಯಿಂದ ಬಂದ್ರಾ? ಅಲ್ಲಿಂದ ರೋಡ್ ಇಲ್ಲ, ತಿರುಗಿಸ್ಕೊಂಡು ಪಕ್ಕದ ರೋಡಿಂದ ಬನ್ನಿ, ಸ್ವಲ್ಪ ಬೇಗ, ಲೇಟ್ ಆಯ್ತು. ಹಾಂ ಬಂದೆ ಮೇಡಮ್, 5 ನಿಮಿಷ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋರು ರೋಡ್ ಬ್ಲಾಕ್ ಮಾಡಿಬಿಡ್ತಾರೆ, ನಮ್ಮ ಆ್ಯಪಲ್ಲಿ ಅದೆಲ್ಲ ತೋರಿಸಲ್ಲ. ನಾವು ಸುತ್ತಕೊಂಡು ಹೋಗುವಷ್ಟರಲ್ಲಿ ಲೇಟಾಗಿ ಕಸ್ಟಮರ್ಸ್ ಹತ್ರ ಬೈಸ್ಕೊಳ್ಳೋ ಥರ ಆಗೋಗುತ್ತೆ. Hello driver, you got rated only 1 star on your last trip. ಅಯ್ಯೋ, 10, 20 ಸರ್, 60 ರೂಪಾಯಿ ಚೇಂಜ್ ಇದ್ರೆ ಕೊಟ್ಬಿಡಿ. ಇಲ್ವಲ್ಲ ಸರ್, ಆನ್ಲೈನ್ ಪೇಮೆಂಟ್ ಮಾಡ್ಬಿಡಲಾ? ಸರಿ ಮಾಡಿ ಹೋಗಲಿ. ಥ್ಯಾಂಕ್ ಸರ್. ನಾವು ದಿನದ ಕಾಸಲ್ಲಿ ಜೀವನ ಮಾಡೋರು ಸರ್, ಅಕ್ಕಿ ಬೇಳೆ ಎಲ್ಲ ಅವತ್ತಕ್ಕೆ ಅವತ್ತಕ್ಕೆ ಆಗಬೇಕು. ಆದರೆ ಆ್ಯಪ್ ಕಂಪ್ನಿಯವ್ರು ಕಳಿಸೋ ದುಡ್ಡು ಬರೋಕ್ಕೆ 1 ವಾರ ಆಗುತ್ತೆ. ಅದೊಂದು ತಲೆನೋವು ಸರ್, ಟೀ ಕಾಫಿಗೂ ಅಂಗಡಿಲಿ ಸಾಲ ಕೇಳಬೇಕು. ಅಯ್ಯೋ exceeded free transactions, rupees 25 deducted. ನಮ್ಮಂಥವ್ರನ್ನ ಲೆಕ್ಕಕ್ಕೆ ತಗೊಳ್ದೆ ಏನೇನೋ ರೂಲ್ಸ್ ಮಾಡ್ತಾರೆ ಸರ್, 1 ರೂಪಾಯಿನೂ ನಮಗೆ ಲೆಕ್ಕನೇ. ನಮ್ಮ ಬ್ಯಾಂಕ್ ಅವರೇ ನಮಗೆ ಚಾರ್ಜ್ ಮಾಡ್ತಾರೆ. ಇನ್ನು ಬೇರೆ ಬ್ಯಾಂಕ್ ATMಲ್ಲಿ ದುಡ್ಡು ತಗೊಂಡ್ರೆ ಬಿಡಿ, ಮುಗ್ದೇ ಹೋಯ್ತು. ಹಾಂ ಸರ್, ಬರ್ತಾ ಇದ್ದೀನಿ, ಆನ್ ದ ವೇ. ಪಿ ಕಾರ್ ಅಲ್ವಾ ಸರ್, ಚಾರ್ಜಸ್ ಜಾಸ್ತಿ ಇರುತ್ತೆ, ಕಂಪ್ನಿಯವರೇ ಎಲ್ಲ ಡಿಸೈಡ್ ಮಾಡ್ತಾರೆ. ಅಯ್ಯೋ ಬಿಡಪ್ಪ, ನಿಮ್ಮ ಆಟೋದವ್ರದ್ದು ಇದೇ ಗೋಳು. ಅಣ್ಣ ಇಲ್ಲ ಅಣ್ಣ, ಶುಕ್ರವಾರ ದುಡ್ಡು ತಂದು ಕೊಡ್ತೀನಿ, ಮಿಸ್ ಮಾಡಲ್ಲ ಅಣ್ಣ. ನಿನ್ನ ಜನ್ಮಕ್ಕೆ ನಾಚಿಕೆ ಆಗಲ್ಲ ಬಿಡು, ಇನ್ನ ಎಷ್ಟು ಶುಕ್ರವಾರ ಬೇಕು ನಿಂಗೆ? ನಾಳೆ 12 ಗಂಟೆ ಒಳಗೆ ದುಡ್ಡು ಬರದೆ ಹೋದ್ರೆ ನಿನ್ನ ಗಾಡಿ ಸೀಸ್. Your contract is terminated due to your bad rating, a number of complaint. Huh? You can report the office to finish the formalities. ನಾಳೆ 12 ಗಂಟೆ ಒಳಗೆ ದುಡ್ಡು ಬರದೆ ಹೋದ್ರೆ ನಿಮ್ ಗಾಡಿ ಸೀಸ್. ಹೇ ಲೋಫರ್, ನನ್ನ ಮಗನೇ ನನ್ನ ಗಾಡಿ ಮೇಲೆ ಕೋಯ್ತಿದ್ಯಾ? ಹೇ ಪರ್ಮಿಟ್ ಅಲ್ಲಪ್ಪ, ಹೋದ ವಾರನೇ ಎಕ್ಸ್ಪೈರ್ ಆಗಿದೆ ಸರ್. ಸ್ವಲ್ಪ ನೋಡಿ ಸರ್, ಹೊಸ ಪರ್ಮಿಟ್ ಪೇಪರ್ ಫೈನಾನ್ಸರ್ ಹತ್ರ ಇದೆ ಸರ್. ಮನೆಯಲ್ಲಿ ತುಂಬ ಕಷ್ಟ ಇದೆ ಸರ್, ಮಗು ಸ್ಕೂಲ್ ಫೀಸ್ ಕಟ್ಟೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್. ಸರ್ ಪ್ಲೀಸ್ ಗಾಡಿ ತೊಗೊಂಡೋಗ್ಬಿಡಿ ಸರ್. ಸರ್ ಪ್ಲೀಸ್ ಸರ್.
ಸರ್ ದಯವಿಟ್ಟು ಬಿಟ್ಬಿಡಿ ಸರ್, ಲೋನ್ ಪೇಮೆಂಟ್ ಮಾಡೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್. ಸರ್ ನೀವು ಗಾಡಿ ತೊಗೊಂಡಿದ್ರೆ ಗಾಡಿ ಮಾರಬೇಕಾಗುತ್ತೆ ಸರ್. ಸರ್ ಸರ್ ನಿಮ್ಮ ಕೈ ಮುಗಿತೀನಿ ಸರ್. ನೀವು ಆಟೋದವರು ಭಾಳ ಹಚ್ಕೊಂಡಿದ್ದೀರ, ಫೈನ್ ಕಟ್ಟು, ಗಾಡಿ ತೊಗೊಂಡು. ಎರಡು ತಿಂಗಳಾದ ಮೇಲೆ ಗಾಡಿ ಸಿಕ್ತು ಸರ್. ಯೂನಿಯನ್ ಲೀಡರ್ ಬಿಡಿಸ್ಕೊಟ್ರು, ಆದರೆ ನಮ್ಮ ಗಾಡಿನ ಕಡಿಮೆ ಕಾಸ್ಗೆ ಮನೆ ಓನರ್ಗೆ ಮಾರಬೇಕಾಯಿತು. ಸದ್ಯಕ್ಕೆ ನಮ್ಮ ಕಷ್ಟಕ್ಕೆ ಅದೊಂದೇ ದಾರಿ ಇದ್ದಿದ್ದು ಸರ್. ನನಗೆ ಗಾಡಿ ಓಡಿಸೋದು ಬಿಟ್ಟು ಬೇರೆ ಏನೂ ಬರಲ್ಲ ಸರ್. ಹೊಸ ಗಾಡಿ ತೊಗೋಬೇಕಾದರೂ ಸರಿಯಾಗಿ ಬ್ಯಾಂಕಲ್ಲಿ ಲೋನ್ ಸಿಗಲ್ಲ ಸರ್. ಶೂರಿಟಿ ಅದು ಇದು ಅಂತ ಏನೇನೋ ಕೇಳ್ತಾರೆ. ಬೇರೆ ದಾರಿ ಇಲ್ಲದೆ ಬಡ್ಡಿ ವ್ಯಾಪಾರಿಗಳ ಹತ್ರನೇ ಸಾಲ ತೊಗೋಬೇಕು. ಗಾಡಿ ತಗೊಂಡು ಆಟಿ ಹೋಗೋದ್ರು ಬ್ರೋಕರ್ ಇಲ್ಲದೆ ನಮ್ಮ ಕೆಲಸ ಆಗಲ್ಲ ಸರ್. ಎಲ್ಲ ಕಡೆ ಲಂಚ ಕೊಟ್ಟು ಕೊಟ್ಟು ನಮ್ಮ ಜೀವನನೇ ಸೌದೋಗಿದೆ ಸರ್. ನಮಗೂ ಬೇರೆ ದಾರಿ ಇಲ್ಲ. ಗಾಡಿ ರೋಡ್ಗಿಡಿಲ್ಲ ಅಂದರೆ ನಮಗೆ ಸಂಪಾದನೆನೂ ಇಲ್ಲ ಸರ್. ಉಳಿದಿರೋ ಡ್ರೈವರ್ಗಳಲ್ಲಿ ಮೀಟರ್ ಮೇಲೆ ಕೇಳೋರು ಅರ್ಧ, ಆದರೆ ಇನ್ನರ್ಧ ಡ್ರೈವರ್ಗಳು ನಾಲ್ಕು ಕಾಸ್ಗು ಒದ್ದಾಡ್ತಿದ್ದಾರೆ. ಇತ್ತೀಚೆಗಂತೂ ಎಲ್ಲ ಆ್ಯಪಲ್ಲಿ ಆಟೋ ಬುಕ್ ಮಾಡ್ತಿದ್ದಾರೆ ಸರ್. ಆ್ಯಪಲ್ಲಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಸರ್, ಆದರೆ ಜನ ಅಲ್ಲಿ ಜಾಸ್ತಿ ಕೊಡ್ತಾರೆ. ನಮಗೆ ಎಕ್ಸ್ಟ್ರಾ ಕೊಡಿ ಅಂದರೆ ಆಗಲ್ಲ ಅಂತಾರೆ. ನಾವು ಇದೆಲ್ಲ ಹೊಸದಾಗಿ ಬಂದಾಗ ನಮ್ಮ ಜೀವನ ಚೇಂಜ್ ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ವಿ. ಈಗ ನೋಡಿದರೆ ಜೀವನ ಇನ್ನೂ ಕಷ್ಟ ಆಗಿದೆ ಸರ್. ನಾವು ಇದರೊಳಗೆ ಸಿಕ್ಕಾಕೊಂಡಿದ್ದೀವಿ ಸರ್. ಇದರಿಂದ ಆಚೆ ಬರದೆ ಹೋದರೆ ನಾವು ಉಳಿಯೋದೇ ಕಷ್ಟ. ಕಂಪ್ನಿಯಿಂದ ಬರೋ ಇನ್ಸೆಂಟಿವ್ ಕಡಿಮೆ ಆಗಿದೆ, ಅವ್ರ ಕಮಿಷನ್ ಜಾಸ್ತಿ ಆಗಿದೆ. ಇದೆಲ್ಲ ಸಾಕಾಗಿದೆ ಸರ್. ನನ್ನ ಕಂಪ್ನಿಯಿಂದ ಆಚೆ ಬಂದು ಗಾಡಿ ಓಡಿಸ್ಬೇಕು. ನನ್ನ ಕಾಸು ನಾನೇ ಸಂಪಾದನೆ ಮಾಡ್ಬೇಕು ಸರ್. ಆಟೋ ಡ್ರೈವರ್ ಕೆಲಸ ತುಂಬ ಮುಖ್ಯ ಸರ್. ಒಂದೂರಲ್ಲಿ ಜನ ಸಂತೋಷವಾಗಿ ಓಡಾಡ್ಕೊಂಡಿರಬೇಕು ಅಂದರೆ ಆಟೋ ಡ್ರೈವರ್ಸ್ ಒಳ್ಳೆಯವರಾಗಿರಬೇಕು ಸರ್. ನಮಗೂ ಒಳ್ಳೆಯ ಸೌಲಭ್ಯಗಳು ಬೇಕು ಸರ್. ಪಾರ್ಕಿಂಗು, ಸ್ಟ್ಯಾಂಡ್ಗಳು. ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕೆಲಸ ಮಾಡಿ ಕೂಲಿ ಕಳ್ಕೊಳ್ಳೋದಕ್ಕಿಂತ ನಾವೇ ಸ್ವತಂತ್ರವಾಗಿ ಏನಾದರೂ ಮಾಡಬೇಕು ಸರ್. ನಾವು ಡ್ರೈವರ್ಸ್ಗಳಿಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಸರ್. ಆನ್ಲೈನ್ ಪೇಮೆಂಟ್ಗೆ ಬದಲಾಗೋಕ್ಕೆ ಟೈಮ್ ಬೇಕು. ಕೆಲವು ಡ್ರೈವರ್ಸ್ಗಳಿಗೆ ಹೇಳ್ಕೊಡ್ಬೇಕು. ಓಹೋ, ಒಳ್ಳೆದಾಗ್ಲಪ್ಪ, ಸಂತೋಷ. ಎಂ ಎ ಹೆಚ್ ಇ ಎಸ್ ಹೆಚ್. ನಮಗೂ ಜನ ರೆಸ್ಪೆಕ್ಟ್ ಕೊಡಬೇಕು ಸರ್. ನಮಗೂ ಒಳ್ಳೆ ಜೀವನ ಬೇಕು. ನನಗೂ ಒಳ್ಳೆಯ ದಿನ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ನನ್ನ ಜೀವನ ಸಾಗಿಸ್ತೀನಿ.